ಮಾತಾಡ್ತೀವಿ, ಮಾತಾಡೋ ಕಾಲ ಬರುತ್ತೆ. ಅದು ಆಲ್ರೆಡಿ ಒಂದ್ಸತಿ ಮಾತಾಡಿದೆ, ಪದೇ ಪದೇ ಮಾತು. ಇವಾಗ ಸಕ್ಸಸ್ ಮೀಟ್ನ ಎಂಜಾಯ್ ಮಾಡೋಣ ಇವತ್ತು, ತಿರ್ಗಾ ಬೇಡ, ಅದು ವಿಷಯ ಬೇಡ. ನಾವು ಆಲ್ರೆಡಿ ಮಾತಾಡಿದ ಎಲ್ಲರೂ ಕೆಲವರು ತಲೆಗೆ ಹೋಗಿರುತ್ತೆ, ಅದು ಇನ್ನು ಹುಷಾರಾಗಿರ್ತಾರೆ ಅಂತ ನಾನು ನಂಬಿದ್ದೀನಿ. ಅದು ಇಲ್ಲಾಂದರೆ ಅದು ಬೇರೆ ರೀತಿ ಆಗುತ್ತೆ. ಅದು 100% ಈ ಸತಿ ಸುಮ್ಮನೆ ಇರಬಾರ್ದು. ಯಾಕಂದರೆ ನಾವು ನ್ಯಾಯ ಕೇಳ್ತಾ ಇದ್ದೀನಿ, ನಾ ಯಾರಿಗೂ ನಮಗೆ ಜಾಸ್ತಿ ಕೊಡಿ ಅವ್ರಿಗೆ ಕಮ್ಮಿ ಕೊಡಿ ಅಂತ ಹೇಳ್ತಿಲ್ಲ. ವಯಾ ಮೀಡಿಯಾ ಇಬ್ರಿಗೂ ಇಬ್ರಿಗೆ ಈಕ್ವಲ್ ಆಗಿ ಕೊಡಿ. ನಾವೇನು ನಮ್ಮ ಇದು ಮಾಡ್ತಿರ, ನೀವು ಕನ್ನಡಕ್ಕೆ ಇಲ್ಲಾಂದರೆ ಹೆಂಗೆ ಅಂತ ನಾನು ಕೇಳ್ತೀವಿ ಅಷ್ಟೇ. ತಮಿಳು ಸಿನಿಮಾ ಕೊಡಿ, ತೆಲುಗು ಸಿನಿಮಾ ಕೊಡಿ, ಯಾವುದು ಬೇಡ ಅಂತ ಹೇಳೋದು ನಾವು. ಇವಾಗ ನಾವು ಅಲ್ಲ ತೆಲುಗು ರಿಲೀಸ್ ಮಾಡಬೇಕು, ಎರಡು ಫಿಲ್ಮ್ ಬರ್ತದೆ, ನಿಮ್ದು 1 week ಹೋಗಿ ಅಂತ ನಾವು ಹೋಗ್ಲಿಲ್ವಾ? ಅದೇನು ದೊಡ್ಡ ವಿಷಯ ಅಲ್ಲ, ಹೋಗಿದ್ದೀವಿ. ಅದೇ ರೀತಿ ಅವ್ರಿಗೆ ಅರ್ಥ ಆಗಿದೆ, ಇವತ್ತು ನಾವು ಸಕ್ಸಸ್ ಮೀಟ್ ಇದ್ದ, ಲೆಟ್ಸ್ ಎಂಜಾಯ್ ದಿಸ್ ಸಕ್ಸಸ್, ಆಮೇಲೆ ನೋಡೋಣ ಅದನ್ನು. ಶಿವಣ್ಣ, ಅಡಿಷನ್ ಟು ದಟ್ ಇನ್ನೊಂದು ಅದಕ್ಕೆ ಆ್ಯಡ್ ಆನ್ ಮಾಡೋದಾದರೆ, ಒಂದು ಕಡೆ ಥಿಯೇಟರ್ ಕ್ಲಾಶು, ಮತ್ತೊಂದು ಟಿಕೆಟ್ ಪ್ರೈಸ್ ವಿಚಾರ. ನಮ್ಮ ಸಿನಿಮಾಗಳಿಗೆ ಕಡಿಮೆ ಇರುತ್ತೆ ಪ್ರೈಸ್ ವಿಷಯ ಏನಂದ್ರಮ್ಮ, ಇದು ಚೇಂಬರು, ಡಿಸ್ಟ್ರಿಬ್ಯೂಟರ್ಸು, ಸರ್ಕಾರ ಕೂತ್ಕೊಂಡ್ರೆ ಎಲ್ಲ ಮಾಡ್ಬೋದು. ಯಾಕಂದರೆ ಎಲ್ಲ ಸರ್ಕಾರನೂ ಮಾಡಿದೆ, ತಮಿಳ್ನಾಡು ಸರ್ಕಾರನೂ ಮಾಡಿದ್ದಾರೆ, ಆಂಧ್ರ ಸರ್ಕಾರನೂ ಮಾಡಿದ್ದಾರೆ. ಐ ಥಿಂಕ್ ಗೌರ್ಮೆಂಟ್ ಹತ್ರ ಇವ್ರಿಗೆ ಇದು ಕೊಟ್ಟಾಗ 100% ಅಂದರೆ ಇದು ಭೇದ ಭಾವ ಇರಬಾರ್ದು. ಒಂದು ಇವಾಗ ಏನು ಮಾಡ್ತೀವಿ, ಸ್ಟಾರ್ ಸಿನಿಮಾ ಅಂತ ಬಂದಾಗ ನಾವೆಲ್ಲರೂ ಅದು ಹೈಕ್ ಮಾಡ್ತೀವಿ. ಅದು ಇಲ್ಲದೇ ಒಂದೇ ಥರ ಫ್ಲಾಟ್ ರೇಟ್ ನೋಡಿ, ತೆಲುಗಲ್ಲಿ ಏನು ಮಾತಾಡೋಂಗೆ ಇಲ್ಲ, ಒಂದೇ ರೇಟೇ. ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಲ, ನಮ್ಮ ಸಿನಿಮಾಗಳು 25 ದಿವಸ 50 ದಿವಸದಲ್ಲಿ ಕಲೆಕ್ಷನ್ ಮಾಡೋದು, ಅವ್ರು ಒಂದು ವಾರದಲ್ಲಿ ದೋಚ್ಕೊಂಡು ಹೋಗ್ಬಿಡ್ತಾರಲ್ಲ, ಅದಕ್ಕೆ ಯಾರು ಫುಲ್ ಸ್ಟಾಪ್ ಇಡೋರಿಲ್ವಾ ಅಂತ? ಇವಾಗ ಅದಕ್ಕೆ ಫುಲ್ ಸ್ಟಾಪ್ ಕೊಡಬೇಕು, ಕೊಡ್ತಾರೆ. ಇವಾಗ ಅದಕ್ಕೂ ಇದು ಒಂದು ಗಂಟ ಬಂದು ಒಂದು ಚಾನಲಿಂದ ಬಂದರೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಫಸ್ಟಿಂದ ನಮ್ಮ ಕರ್ನಾಟಕ ಅಂದರೆ ಅಷ್ಟು ಪ್ರೀತಿ ಎಲ್ರಿಗೂ ಬೇಕು, ಯಾಕೆ ನಮ್ಮ ಜನನೇ ಹಂಗೆ ಅಷ್ಟೇ. ಬಿಟ್ಸ್ ಓಕೆ, ನೋ ಪ್ರಾಬ್ಲಮ್, ವಿಲ್ ಡೂ ಇಟ್. ಲೇಟೇ ಮಾಡಿದ್ರೆ ಲೇಟೆಸ್ಟೇ ಮಾಡೋಣ ಅಷ್ಟೇ. ಅಷ್ಟೇನಾ?